ನಮಸ್ಕಾರ, ಇದು ನಮ್ಮ ಸುವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಬಿಬಿಎಲ್ ಕಂಪನಿ ವಿರುದ್ಧ ಮುಂದುವರೆದ ಹೋರಾಟ. ಬೈಪಾಸ್ ರಸ್ತೆ ಬಳಿ ಸರ್ವಿಸ್ ರಸ್ತೆ ನಿರ್ಮಿಸಲು ಒತ್ತಾಯ. ಕನ್ನಡಪರ ಸಂಘಟನೆಗಳಿಂದ ಜಿಲ್ಲಾಡಳಿತಕ್ಕೆ ಮನವಿ. ವಿಸಿ ಫೋರಂನಲ್ಲಿ ವಿವಿಧ ಕಟ್ಟಡಗಳ ಶಂಕುಸ್ಥಾಪನೆ. ಕೃಷಿ ಸಚಿವ ಬಿಸಿ ಪಾಟೀಲ್ರಿಂದ ಲೋಕಾರ್ಪಣೆ. ಕಾಂಗ್ರೆಸ್ ನಿಲುವಿಗೆ ಸಚಿವರ ತಿರುಗೇಟು. ಹೋಬಳಿ ಮಠದ ಪ್ರೌಢಶಾಲಾ ಪ್ರತಿಭಾ ಕಾರಂಜಿ. ಮಕ್ಕಳ ಪ್ರತಿಭೆ ಅನಾವರಣಕ್ಕೆ ಅಪರ ಜಿಲ್ಲಾಧಿಕಾರಿ ಸಲಹೆ. ಗಮನ ಸೆಳೆದ ಸಾಂಸ್ಕೃತಿಕ ಕಾರ್ಯಕ್ರಮ. ಕಚೇರಿ ಬೀಗ ಹೊಡೆದು ಅಧಿಕಾರ ಹಸ್ತಾಂತರ. ಅಧಿಕಾರ ನೀಡಲು ಮೀನ ಮೇಷ ಎಣಿಸಿದ ಹಿನ್ನೆಲೆ ತಳಗವಾದಿಯಲ್ಲೊಂದು ವಿಲಕ್ಷಣ ಪ್ರಸಂಗ. ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನಾಚರಣೆ. ಎಸ್ಪಿ ಯತೀಶ್ರವರಿಂದ ಜಾಗೃತಿ ಅಭಿಯಾನಕ್ಕೆ ಚಾಲನೆ. ಆತ್ಮಹತ್ಯೆ ಮಾಡಿಕೊಳ್ಳದಿರಲು ಕಳಕಳಿ. ಕೃಷಿ ಇಲಾಖೆಯ ಜಾರಿ ದಳಕ್ಕೆ ಅಧಿಕಾರಿ ನೇಮಕ. ಜಿಲ್ಲಾ ಮುಖ್ಯಸ್ಥರಾಗಿ ಪ್ರತಿಭಾ ಅಧಿಕಾರ ಸ್ವೀಕಾರ. ರೈತರಿಗೆ ಮೋಸ ಮಾಡಿದರೆ ಕಾನೂನು ಕ್ರಮದ ಎಚ್ಚರಿಕೆ. ಮಂಡ್ಯನಗರದ ಹೊರವಲಯದ ಶ್ರೀನಿವಾಸಪುರ ಉಮ್ಮನಹಳ್ಳಿ ಗೇಟ್ ಬಳಿ ಬೈಪಾಸ್ ರಸ್ತೆ ಹತ್ತಿರ ಸರ್ವಿಸ್ ರಸ್ತೆ ನಿರ್ಮಿಸುವಂತೆ ಕಳೆದ ಮೂರು ದಿನಗಳಿಂದ ಪ್ರತಿಭಟನೆ ನಡೆಸುತ್ತಿದ್ದರೂ ಕೂಡ ಡಿಬಿಎಲ್ ಕಂಪನಿ ಜನರ ಮನವಿಯನ್ನು ಕಡೆಗಣಿಸಿದೆ ಎಂದು ಆರೋಪಿಸಿ ಕನ್ನಡಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಹೋರಾಟ ನಡೆಸಲಾಯಿತು. ಕಳೆದ ಮೂರು ದಿನಗಳಿಂದ ಕೂಡ ಈ ಹೋರಾಟ ನಿರಂತರವಾಗಿ ನಡೆದಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಬೈಪಾಸ್ ರಸ್ತೆಯಲ್ಲಿ ಬಹುಕೋಟಿ ಹಗರಣ ನಡೆದಿದೆ ಅನ್ನುವಂಥದ್ದು. ಇತ್ತೀಚೆಗೆ ಅಲ್ಲಿಗೆ ಸಂಸದರಾದಂತಹ ಸುಮಲತಾ ಅಂಬರೀಶ್ರವರು ಕೂಡ ಭೇಟಿ ನೀಡಿದರು, ಮಂತ್ರಿಗಳು ಕೂಡ ಭೇಟಿ ನೀಡಿದರು, ಪರಿಶೀಲನೆ ಮಾಡಿ ಹೋದರು ಅಷ್ಟೇ. ಮುಂದೆ ಯಾವುದೇ ಅಪ್ಡೇಟು ಆಗಲಿಲ್ಲ, ಯಾವುದೇ ರಿಪೋರ್ಟು ಬರಲಿಲ್ಲ. ಬಟ್ ಸಂಘಟನೆಗಳ ಗಂಭೀರವಾದ ಆರೋಪ ಏನು ಅಂತಂದರೆ ನೀವು ಸರ್ವಿಸ್ ರಸ್ತೆಯನ್ನೇ ಮಾಡಿಲ್ಲ ಅನ್ನುವಂಥದ್ದು. ಮತ್ತು ಇನ್ನೊಂದು ಭಾಳ ಡಿಮ್ಯಾಂಡ್ ಏನಂತಂದರೆ ಟೋಲ್ ವಸೂಲು ಮಾಡ್ತಾರಲ್ಲ ಒಂದು ಮಧ್ಯ 180-180. ಸೊ ಈ ಭಾಗದ ರೈತರಿಗೆ ನೀವು ಟೋಲ್ ವಸೂಲು ಮಾಡಬೇಡಿ ಅನ್ನೋದು ಕೂಡ ಒಂದು ಡಿಮ್ಯಾಂಡ್ ಇಟ್ಟಿದ್ದಾರೆ. ಇದು ಭಾಳ ಮುಖ್ಯ. ಸೊ ಅದನ್ನು ಪರಿಗಣಿಸುತ್ತೋ ಇಲ್ವೋ ಗೊತ್ತಿಲ್ಲ. ಈ ಥರ ಸುಮಾರು ಬೇಡಿಕೆಗಳನ್ನ ಮುಂದಿಟ್ಕೊಂಡು ಅವರು ಪ್ರತಿಭಟನೆ ಮಾಡ್ತಿದ್ದಾರೆ. ಜಿಲ್ಲಾಡಳಿತಕ್ಕೂ ಕೂಡ ಮನವಿಯನ್ನು ಸಲ್ಲಿಸಿದ್ದಾರೆ. ಇವರ ಯಾವುದೇ ಹೋರಾಟಕ್ಕೆ ಡಿಬಿಎಲ್ ಕಂಪನಿ ಕ್ಯಾರೆ ಅಂತ ಇಲ್ಲ. ಹಂಗಾಗಿ ಹೋರಾಟ ಗಂಭೀರ ಸ್ವರೂಪವನ್ನು ಪಡ್ಕೊತಾ ಇದೆ. ಅವೈಜ್ಞಾನಿಕ ಕಾಮಗಾರಿಯನ್ನು ನಿಲ್ಲಿಸಿ ತುರ್ತು ಸಭೆ ಕರೆಯುವಂತೆ ಒತ್ತಾಯ ಮಾಡಲಾಗಿತ್ತು. ಗುಣಮಟ್ಟದ ಕಾಮಗಾರಿಯಲ್ಲಿ ಟೋಲ್ ರಸ್ತೆ ಹಾಗೂ ಸರ್ವಿಸ್ ರಸ್ತೆ ನಿರ್ಮಿಸಬೇಕು. ಈ ಭಾಗದ ಗ್ರಾಮಸ್ಥರಿಗೆ ರಸ್ತೆ ಬಳಿಕೆಗೆ ಟೋಲ್ ವಿಧಿಸಬಾರದು. ಇದು ಬಹುಕೋಟಿ ಹಗರಣವಾಗಿದ್ದು ಪ್ರಕರಣವನ್ನು ಸಿಬಿಜಿ ತನಿಖೆಗೆ ವಹಿಸಬೇಕು. ಪರಿಹಾರ ವಿತರಣೆಯಲ್ಲಿ ತಾರತಮ್ಯವಾಗಿದ್ದು ಅದನ್ನು ಸರಿದೂಗಿಸಬೇಕು ಎಂದು ಆಪಾದಿಸಿ ಪ್ರತಿಭಟನೆ ನಡೆಸಿದರು. ವ್ಯವಸ್ಥಿತವಾದಂತಹ ಕಾಮಗಾರಿ ಮಾಡುವಲ್ಲಿ ವಿಫಲವಾಗಿದೆ. ಈ ಕೂಡಲೇ ಏನೋ ದಸಪಥ ರಸ್ತೆ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದ್ರು, ದಸಪಥ ಎಲ್ಲೂ ಕಾಣ್ತಾ ಇಲ್ಲ. ಈ ಕೂಡಲೇ ಏನಿದ್ದು ಮರ್ಕಾಡದೊಡ್ಡಿ ಗೇಟು ಶ್ರೀನಿವಾಸಪುರದಲ್ಲಿ ಸರ್ವಿಸ್ ರಸ್ತೆ ಬಿಡಬೇಕು, ಮೇಲು ಸೇತುವೆಯನ್ನು ಬಿಡಬೇಕು. ದೊಡ್ಡದಾದ ವಾಹನಗಳು ಅಲ್ಲಿ ಸಂಚರಿಸಲು ತುಂಬ ತಾಪತ್ರ ಪಡಬೇಕಾಗಿದೆ. ಇವತ್ತು ಎತ್ತಿನ ಗಾಡಿ ಮತ್ತು ಕಬ್ಬಿನ ಟ್ರ್ಯಾಕ್ಟ್ರು, ಕಬ್ಬಿನ ಲಾರಿಗಳು ಮತ್ತು ಏನೋ ಸಿಮೆಂಟು, ಮರಳು, ಇನ್ನಿತರ ವಸ್ತುಗಳು ತಿರುಗಾಡುವಂಥ ಹಲವಾರು ಗ್ರಾಮಗಳಿಗೆ ಸಂಚರಿಸುವಂಥ ಒಂದು ಪ್ರಮುಖವಾದಂಥ ಸರ್ಕಲ್ಲು. ಅಂಥ ಸರ್ಕಲಲ್ಲಿ ನೀವು ಕಿರಿದಾದ ಮೇಲ್ಸೇತುವೆ ಮಾಡಿ ಸರ್ವಿಸ್ ರಸ್ತೆ ಎಲ್ಲೋ ಚಿಕ್ಕದ್ ಮಾಡ್ತೀವಿ ಅಂತಕ್ಕಂಥದ್ದು ಖಂಡನೀಯ. ನೇತೃತ್ವವನ್ನು HD ಜಯರಾಮ್, MB ನಾಗಣ್ಣಗೌಡ, ಕುಮಾರ್, ಮಹೇಂದ್ರ, ನಾಗರಾಜು, ವೆಂಕಟೇಶ್ ಸೇರಿದಂತೆ ಇತರರು ವಹಿಸಿದ್ದರು. ಕೃಷಿ ಸಚಿವರಾದ ಬಿಸಿ ಪಾಟೀಲ್ರವರು ಮಂಡ್ಯದ ವಿಸಿ ಫಾರಂಗೆ ಭೇಟಿ ನೀಡಿ ಮಹಾವಿದ್ಯಾಲಯದಲ್ಲಿ ನೂತನವಾಗಿ ನಿರ್ಮಿಸಿರುವ ವಿದ್ಯಾರ್ಥಿ ನಿಲಯ, ವಸತಿ ನಿಲಯ, ಡಿಪ್ಲೊಮಾ ಕಾಲೇಜಿನ ವಸತಿ ನಿಲಯ ಸೇರಿದಂತೆ ವಿವಿಧ ಕಟ್ಟಡಗಳ ಲೋಕಾರ್ಪಣೆಯನ್ನು ನೆರವೇರಿಸಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷದ ವಿರುದ್ಧ ತೀವ್ರ ರೀತಿಯಲ್ಲಿ ಆರೋಪವನ್ನು ಮಾಡಿದರು ಮತ್ತು ಇಲ್ಲಸಲ್ಲದ ವಿಚಾರಗಳಿಗೆಲ್ಲ ಕಾಂಗ್ರೆಸ್ ಮಾತನಾಡ್ತದೆ, ನಮ್ಮ ಸರ್ಕಾರ ಜನಪರವಾಗಿ ಕೆಲಸ ಮಾಡ್ತಾ ಇದೆ, ಕಾಂಗ್ರೆಸ್ಸಿಗರಿಗೆ ಕೆಲಸ ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ, ಅದಕ್ಕೋಸ್ಕರ ವಿನಾಕಾರಣ ಟೀಕೆ ಮಾಡ್ತಿದ್ದಾರೆ ಅಂತ ಅರಿಯಾಯಿದ್ರು. ವಿವಿಧ ಕಟ್ಟಡಗಳ ಲೋಕಾರ್ಪಣೆ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೃಷಿ ಸಚಿವರಾದ ಬಿಸಿ ಪಾಟೀಲ್ ರವರು, ಕಾಮಾಲೆ ಕಣ್ಣಿನವರಿಗೆ ಜಗತ್ತೆಲ್ಲ ಅಳತಿ ಎನ್ನುವ ಹಾಗೆ ಕಾಂಗ್ರೆಸ್ನವರಿಗೆ ಟೀಕೆ ಮಾಡೋದು ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ಎಂದು ಅರಿಯಾಯಿದರು. ನಮ್ಮ ಕಾಲದಲ್ಲಿ ಅವ್ರ ಕಾಲದಲ್ಲಿ ಪ್ರಶ್ನೆ ಇಲ್ಲ. ಹೆಚ್ಚಿಗೆ ಆಡಳಿತ ಮಾಡಿದವರು, ಹೆಚ್ಚಿಗೆ ಬೆಂಗಳೂರಿನ ಆಡಳಿತವನ್ನು ಬದಿ ಕಾರ್ಪೊರೇಷನ್ ನಡೆಸಿದವರೇ ಕಾಂಗ್ರೆಸ್ನವರು. ಅವ್ರ ಕಾಲದಲ್ಲಿ ಒಂದು ಒತ್ತುವರಿ ತೆರವು ಮಾಡಬೇಕಾಗಿತ್ತು, ಅವ್ರು ಮಾಡಿಲ್ಲ. ಹಾಗಾಗಿ ಹಾಗೆ ಉಳ್ಕೊಂಬಂದಿದೆ. ಆಮೇಲೆ ಈ ಪ್ರಮಾಣದ ಮಳೆ, ಇದು ಭಾಳ ದೊಡ್ಡ ಪ್ರಮಾಣದ ಮಳೆ, ಯಾರು ನಿರೀಕ್ಷೆ ಮಾಡೋಕ್ಕಲ್ಲ ಅಷ್ಟೊಂದು ದೊಡ್ಡ ಮಳೆ ಬಿದ್ದಿದೆ. ಅತಿ ಹೆಚ್ಚು ಮಳೆ ಆಗಿದೆ ಇದು.
ಅಂತದ್ರಲ್ಲೂ ಕೂಡ ನಮ್ಮ ಸರ್ಕಾರ ಯುದ್ಧೋಪಾದಿಯಲ್ಲಿ ವಾರ್ ಫೂಟಲ್ಲಿ ನಾವು ಕೆಲಸ ಮಾಡ್ತೀವಿ. ಮಳೆ ಪರಿಸ್ಥಿತಿ ನಿಭಾಯಿಸುವಲ್ಲಿ ಸರ್ಕಾರ ವಿಫಲವಾಗಿದೆ ಎಂಬ ಕಾಂಗ್ರೆಸ್ ಆರೋಪಕ್ಕೆ ಪ್ರತಿಕ್ರಿಯಿಸಿದ ಸಚಿವರು ರಿಮೋಟ್ ಕಂಟ್ರೋಲ್ ನಡೆಯುತ್ತಿದ್ರೆ ಮಳೆ ನಿಲ್ಲಿಸಬಹುದಿತ್ತು. ಕಾಂಗ್ರೆಸ್ನವರಿಗೆ ಮಾಡೋಕೆ ಬೇರೆ ಕೆಲಸ ಇಲ್ಲ. ಕೋವಿಡ್ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಸರ್ಕಾರ ನಿರ್ವಹಣೆ ಮಾಡಿದೆ. ಆರ್ಥಿಕ ಪರಿಸ್ಥಿತಿ ತೊಂದರೆಯಾದರೂ ರೈತರ ಸಬ್ಸಿಡಿ ಕಟ್ ಮಾಡಿಲ್ಲ. ಕಳೆದ ವರ್ಷ 2450 ಕೋಟಿ ಪರಿಹಾರ ಕೊಟ್ಟಿದ್ದೇವೆ. ಮಳೆಗೆ ಮನೆ ಬಿದ್ದ ತಕ್ಷಣವೇ ಪರಿಹಾರ ಕೊಟ್ಟಿದ್ದೇವೆ ಎಂದರು. ಯಾಕೆಂದ್ರೆ ಅವರು ಸರ್ಕಾರ ಉಳಿಸಿದ್ರು, ಸರ್ಕಾರ ಉಳಿಸಿ ಅವರಿಗೆ ನಾನು ದಿನ ಹೋಗಿ ಕಾಂಗ್ರೆಸ್ ಆಫೀಸಲ್ಲಿ ಹಾಜರಿ ಹಾಕೋ ಅವಶ್ಯಕತೆ ಇಲ್ಲ. ನನ್ನ ಸ್ಥಾನ ಏನಿದೆ, ನನ್ನ ಕೆಲಸ ಏನಿದೆ ನನಗೆ ಗೊತ್ತಿದೆ. ಕಾಂಗ್ರೆಸ್ನವ್ರ ಕಡೆಯಿಂದ ನಾನು ಕೆಲಸ ಕಲಿಯುವಂಥ ಅವಶ್ಯಕತೆ ಇಲ್ಲ. ಅವರು ಹೇಳ್ತಾರೆ ಅಂತೇಳಿ ದಿನ ಕಾಂಗ್ರೆಸ್ ಆಫೀಸ್ ಮುಂದೆ ನಿಲ್ಲಿಸಿ ಯಾರಿಗಾರ ವಿಶ್ ಮಾಡಿ ಗುಮಾಸ್ತಿಯವರು ಬರುವಂಥ ಅವಶ್ಯಕತೆ ನನಗಿಲ್ಲ. ಯಾವ ಪಕ್ಷ ಶಾಸಕರಾದ್ರೇನು ಅದರ ಬಗ್ಗೆ ನಮ್ಮ ಸರ್ಕಾರ ಕಠಿಣವಾದ ಕ್ರಮ ಕೈಗೊಳ್ಳಿ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ ತನಿಖೆಗೆ ಒಳಪಡಿಸ್ತೀವಿ, ತನಿಖೆಗೆ ಒಳಪಡಿಸಿದ್ದು ಆದರೆ ಅವ್ರ ಮೇಲೆ ಕೂಡ ಕ್ರಮ ಜರುಗಿಸ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಆ ಪಕ್ಷ ಈ ಪಕ್ಷ ಅಂತಲ್ಲಿ ಇದು ನನಗೂ ಕೂಡ ಆಶ್ಚರ್ಯ. ಇದು ಸಬ್ ಇನ್ಸ್ಪೆಕ್ಟರ್ ನಾವು ಯಾಕೆಂದರೆ 81ನೇ ಇಸ್ವಿ ಲಾಸ್ಟು ಸ್ವಲ್ಪ ಇನ್ಫ್ಲೂಯೆನ್ಸ್ ನಡೀತಾ ಇತ್ತು. ನಾವು 79ರಲ್ಲಿ ನಾವು ಅಪಾಯಿಂಟ್ ಮಾಡಿದ್ವಿ, ಆದ್ವಿ 81ನೇ ಲಾಸ್ಟು. ಆದಮೇಲೆ ಸಂಪೂರ್ಣ ಅಲ್ಲಿಂದ ಮೆರಿಟ್ ಮೇಲೆ ಆಯ್ಕೆ ಆಗ್ತಾ ಇತ್ತು. ನಮ್ಮ ಹತ್ರ ಎಲ್ಲರೂ ಬರ್ತಾರೆ, ಭಾಳಷ್ಟು ಜನ ಬಂದ ನಾನು ನೇರವಾಗಿ ಹೇಳ್ತೀನಿ, ಸುಮ್ಮನೆ ನಮ್ಮ ನಂಬಿಕೆ ಕುತ್ಕೋಬೇಡ್ರಪ್ಪ, ಕೆಲಸ ಆಗಲ್ಲ, ನೀನು ಫಿಸಿಕಲಿ ವರ್ಕೌಟ್ ಮಾಡು, ಪರೀಕ್ಷೆ ಬರಿ, ನಿನ್ನ ಮನೆ ಬಾಗಿಲಿಗೆ ಆರ್ಡರ್ ಬರ್ತದೆ ಅಂತ ಹೇಳ್ತೀನಿ. ಬಟ್ ಈ ರೀತಿ ನಡೀತದೆ ಅನ್ನೋದು ಯಾರನ್ನ ಫೈಲ್ಗೆ ಆದಮೇಲೆ ಗೊತ್ತು. ಹಿಂದೂ ನಡೆದಿದೆ, ಅವ್ರು ಕಾಂಗ್ರೆಸ್ನ ಕಾಲದಲ್ಲಿ ಫೈಲ್ ಮಾಡಿಲ್ಲ, ಅದು ನಮ್ಮ ಕಾಲದಲ್ಲಿ ನಡೆದಿದೆ, ಫೈಲ್ ಮಾಡಿದ್ದೀವಿ. ಇವತ್ತು ADGP ಅನ್ನೋಂಥ ಒಬ್ಬ ದೊಡ್ಡ ಅಧಿಕಾರಿ ಮೇಲೆ ಕೂಡ ಇವತ್ತು ಕೇಸ್ ಆಗಿ ಅವರು ಈಗ ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಾರೆ. ಜಿಲ್ಲಾ ಪಂಚಾಯತ್ ಮಂಡ್ಯ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಸದ್ಯದ್ಯ ಪ್ರೌಢಶಾಲೆ 2022-23 ಸಾಲಿನ ಹೋಬಳಿ ಮಟ್ಟದ ಪ್ರೌಢಶಾಲಾ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಸಮಾರಂಭ ಸಂಸ್ಥೆಯ ಆವರಣದಲ್ಲಿ ನಡೆಯಿತು. ಕಲೋತ್ಸವ ಅಥವಾ ಪ್ರತಿಭಾ ಕಾರಂಜಿಯನ್ನು ಮಾಡುವಂಥ ಉದ್ದೇಶ ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಅನಾವರಣ ಮಾಡುವಂಥದ್ದು ಮತ್ತು ಅವರಲ್ಲಿ ಸಾಂಸ್ಕೃತಿಕ ಪ್ರಜ್ಞೆಯನ್ನು ಮೂಡಿಸುವಂಥದ್ದು ಇದು ಪ್ರತಿ ಸಾರಿ ಮಾಡಿಕೊಂಡು ಹೋಗ್ತದೆ ಶಿಕ್ಷಣ ಇಲಾಖೆ. ಆದರೆ ಕಳೆದ 2 ವರ್ಷಗಳಿಂದ ಕೋವಿಡ್ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ಸ್ವಲ್ಪ ಮಂಕಾಗಿತ್ತು. ಇದೀಗ ಆ ಕಾರ್ಯಕ್ರಮಕ್ಕೆ ಒಂದು ಚಾಲನೆಯನ್ನು ಕೊಟ್ಟಿದ್ದಾರೆ. ಬೇರೆ ಬೇರೆ ಶಾಲೆಗಳ ಮಕ್ಕಳು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಬೇರೆ ಬೇರೆ ಕಾರ್ಯಕ್ರಮಗಳು ಅದು ಇದು ಮಾಡ್ತಾರೆ. ಅವರಿಗೆಲ್ಲ ಪ್ರತಿಭಾ ಕಾರಂಜಿ ಹೆಸರಿನಲ್ಲಿ ಬಹುಮಾನವನ್ನು ಕೊಡಲಾಗುತ್ತೆ. ಈ ಕಾರ್ಯಕ್ರಮ ಸದ್ವಿದ್ಯ ಪ್ರೌಢಶಾಲೆಯಲ್ಲಿ ನಡೆದಿದೆ. ಸಮಾರಂಭವನ್ನು ಅಪರ ಜಿಲ್ಲಾಧಿಕಾರಿಗಳಾದ HL ನಾಗರಾಜರವರು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು ವಿದ್ಯಾರ್ಥಿಗಳಲ್ಲಿ ಧಾರ್ಮಿಕ ಪ್ರಜ್ಞೆಯನ್ನು ಜಾಗೃತಗೊಳಿಸಬೇಕು, ಸಾಂಸ್ಕೃತಿಕ ಪ್ರಜ್ಞೆಯನ್ನು ಎಚ್ಚರಿಸಬೇಕು. ಬರೀ ಓದುವುದೇ ಮಕ್ಕಳ ಕೆಲಸವಾಗಬಾರದು, ಅದರ ಜೊತೆಗೆ ಪ್ರತಿಭಾ ಕಾರಂಜಿಯಂತಹ ಕಾರ್ಯಕ್ರಮಗಳು ಅಗತ್ಯ ಎಂದರು. ದಕ್ಷಿಣ ವಲಯ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಾದ ಚಂದ್ರಕಾಂತ್ ರವರು ಮಾತನಾಡಿ, ಕೋವಿಡ್ ಹಿನ್ನೆಲೆಯಲ್ಲಿ ಕಾರ್ಯಕ್ರಮ ನಡೆದಿರಲಿಲ್ಲ, ಇದೀಗ ಮತ್ತೆ ಕೋವಿಡ್ ಹೆಚ್ಚಾಗುತ್ತಿದ್ದು ಈ ಬಗ್ಗೆಯೂ ಸಹ ಗಮನ ಹರಿಸಬೇಕು, ಅದಕ್ಕಾಗಿ ಈ ವರ್ಷವನ್ನು ಕಲಿಕೆ ನಷ್ಟ ಕಾರ್ಯಕ್ರಮವಾಗಿ ರೂಪಿಸಲಾಗಿದೆ ಎಂದು ಹೇಳಿದರು. ವಿಶ್ರಾಂತ ಪ್ರಾಂಶುಪಾಲರಾದ ಪ್ರೊಫೆಸರ್ SB ಶಂಕರೇಗೌಡ ಮಾತನಾಡಿ, ಗ್ರಾಮಾಂತರ ಪ್ರದೇಶದ ಎಲ್ಲಾ ಮಕ್ಕಳು ಓದಿನಲ್ಲಿ ಮುಂದೆ ಇರುತ್ತಾರೆ, ಪ್ರತಿಭಾ ಯಾರಪ್ಪನ ಸ್ವತ್ತಲ್ಲ, ಕತ್ತಲೆಯ ಅನುಭವದಿಂದ ಬೆಳಕಿನಡೆಗೆ ಸಾಗುವುದೇ ಜೀವನ ಎಂದರು. ನಮ್ಮ ಫಲಿತಾಂಶದ ಚಾರ್ಟು ಮತ್ತು ಅಧ್ಯಾಪಕರ ಚಾರ್ಟ್ ಇಟ್ಕೊಳ್ಳಿ, ಬಹಳ ಪ್ರತಿಭಾವಂತ ಶಿಕ್ಷಕರು ಸರ್ಕಾರಿ ಶಾಲೆಗೆ ಹೋಗ್ತಾರೆ, ಅದರಲ್ಲಿ ಮಿಸ್ ಆದವರು ಅನುದಾನಿತ ಶಾಲೆಗಳಿಗೆ ಹೋಗ್ತಾರೆ, ಇವೆರಡರಲ್ಲೂ ಸಿಗದೇ ಇರೋರು ಅನುದಾನ ರಹಿತಕ್ಕೆ ಹೋಗ್ತಾರೆ. ಫಲಿತಾಂಶವನ್ನು ನೋಡಿ ಇಡೀ ಚಾರ್ಟ್ ತದ್ವಿರುದ್ಧ ಆಗುತ್ತೆ. ಅನುದಾನ ರಹಿತ ಮೇಲೆ ಆಮೇಲೆ ಅನುದಾನ ಸಹಿತ ಆಮೇಲೆ ಸರ್ಕಾರಿ ಶಾಲೆ, ಇದನ್ನ ನಾವು ಅವಲೋಕನ ಮಾಡ್ಕೊಳ್ಳೋಣ. ಬಟ್ ಪ್ರತಿಭೆ ಯಾರ ಸ್ವತ್ತು ಅಲ್ಲ. ನಮ್ಮ ಸ್ನೇಹಿತರು ಬಹಳ ಅಸ್ಖಲಿತವಾಗಿ ಮಾತನಾಡ್ತಾ ಬೆಳಕಿನ ಬಗ್ಗೆ ಜ್ಯೋತಿ ಬಗ್ಗೆ ಬಹಳ ಹೇಳಿದ್ರು. ಈ ಬೆಳಕಿನ ಬಗ್ಗೆ ಯೋಚನೆ ಮಾಡಿದಾಗೆಲ್ಲ ಬೇಂದ್ರೆಯವರ ಒಂದು ಇಂಟರ್ಪ್ರಿಟೇಷನ್ ಜಾಪಕ ಬರುತ್ತೆ, ರವಿ ಕಾಣದನ್ನ ಕವಿ ಕಂಡ ಅಂತಾರೆ, ಹಂಗಂದ್ರೆ ಏನು ಸಾರ ಅಂತ.
ಬೇಂದ್ರೆ ತುಂಬಾ ಚೆನ್ನಾಗಿ ಹೇಳ್ತಾರೆ ಏ ರವಿಗೆ ಕತ್ತಲೆಯ ಅನುಭವ ಇಲ್ಲ ಕತ್ತಲೆಯ ಅನುಭವ ಇಲ್ಲದವರಿಗೆ ಬೆಳಕಿನ ಮೌಲ್ಯ ಗೊತ್ತಾಗಲ್ಲ ಅದರಿಂದ ನಿಮಗೆ ಬೆಳಕಿನ ಮೌಲ್ಯ ಗೊತ್ತಾಗಬೇಕಾದ್ರೆ ಕತ್ತಲೆಯ ಅನುಭವವನ್ನು ದಕ್ಕಿಸ್ಕೋಬೇಕು ನೀವು ಅಂತ ಸಂಸ್ಥೆಯ ಅಧ್ಯಕ್ಷರಾದ ಎಂಕೆ ಹರೀಶ್ ಕುಮಾರ್ ಮಾತನಾಡಿ ಮಕ್ಕಳ ಪ್ರತಿಭೆ ಅನಾವರಣಕ್ಕೆ ಇಂತಹ ಕಾರ್ಯಕ್ರಮಗಳನ್ನು ರೂಪಿಸಲಾಗಿದ್ದು ಮಕ್ಕಳು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದರು ಅದನ್ನ ಆಗು ಮಾಡಲಿಕ್ಕೆ ಇಲಾಖೆ ತನ್ನದೇ ಆದಂತ ಕಾರ್ಯಕ್ರಮವನ್ನು ರೂಪಿಸಿಕೊಂಡಿದೆ ಈ ಹೋಬಳಿ ಮಟ್ಟದ ಪ್ರತಿಭಾ ಕಾರ್ಯಕ್ರಮವನ್ನು ನಮ್ಮ ಶಾಲೆ ವತಿಯಿಂದ ನಡೆಸಿಕೊಡಿ ಅಂತ ಸ್ನೇಹಿತರಾದಂತ ಚೈತನ್ಯ ಮೂರ್ತಿಯವರು ಮೊದಲೇ ಕೇಳಿಕೊಂಡಾಗ ನಾನು ಈ ಬಾರಿ ಬೇಡ ನಾನು ಮುಂದಿನ ಬಾರಿ ಮಾಡಿಸ್ಕೊಡ್ತೀನಿ ಅಂತ ಮೊದಲಿಗೆ ಹೇಳಿದೆ ಕಾರಣ ಏನಂತಂದ್ರೆ ನಮ್ಮ ಪದವಿ ಪೂರ್ವ ಕಾಲೇಜಿನ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಕೂಡ ನಮಗೆ ಜವಾಬ್ದಾರಿಯನ್ನು ನೀಡಿದ್ದಾರೆ ಒಂದೇ ವರ್ಷದಲ್ಲಿ ಎಲ್ಲ ವರ್ಗಗಳನ್ನ ಕೊಡೋದು ಸ್ವಲ್ಪ ಕಷ್ಟ ಸಾಧ್ಯ ಸರ್ಕಾರಿ ಶಾಲೆಗಳಲ್ಲಿ ಒಂದು ರೀತಿಯಲ್ಲಿ ಚೌಕಟ್ಟಿನಲ್ಲಿ ನಡೆಸಬೇಕಾಗುತ್ತೆ ಅನ್ನುವಂತ ಮಾತನ್ನ ವೇದಿಕೆಯಲ್ಲಿ ಚೈತನ್ಯ ಮೂರ್ತಿ ಶಿವರಾಮು ಚೈತನ್ಯ ರತ್ನಶ್ರೀ ಪ್ರಣಿತಾಲ ಉಪಸ್ಥಿತರಿದ್ದರು ನಂತರ ನಡೆದ ಓಬಳಿ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ವಿವಿಧ ಶಾಲೆಯ ಮಕ್ಕಳು ತಮ್ಮ ಪ್ರತಿಭೆಯನ್ನು ಅನಾವರಣಗೊಳಿಸಿದರು ಮಂಡ್ಯದ ಚಾಮುಂಡೇಶ್ವರಿ ನಗರದಲ್ಲಿ 9ನೇ ಕ್ರಾಸ್ನಲ್ಲಿ ಪಾರ್ಕ್ ಬಾಯ್ಸ್ ನೇತೃತ್ವದಲ್ಲಿ ಅದ್ಧೂರಿಯಾಗಿ ಪ್ರತಿಷ್ಠಾಪನೆ ಮಾಡಲಾಗಿದ್ದ 101 ಗಣೇಶ ಮೂರ್ತಿಗಳ ವಿಸರ್ಜನೆ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನಡೆಯಿತು ವಿಭಿನ್ನ ಮತ್ತು ಹೊಸ ನಮೂನೆಯಲ್ಲಿ ತಯಾರಾಗಿದ್ದ ಗಣಪನನ್ನು ವಿಶೇಷವಾಗಿ ಅಲಂಕರಿಸಿ ಮಹಾಮಂಗಳಾರತಿ ನೆರವೇರಿಸಿ ವಿಸರ್ಜನೆಗೆ ಅಣಿಗೊಳಿಸಲಾಯಿತು ನಂತರ ತೆರೆದ ವಾಹನದಲ್ಲಿ ವಿವಿಧ ಜಾನಪದ ಕಲಾ ಪ್ರಕಾರಗಳೊಂದಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಅದ್ಧೂರಿಯಾಗಿ ಮೆರವಣಿಗೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಯುವಕರು ಹಾಗೂ ಮಕ್ಕಳು ಸಂಗೀತದ ಆಕರ್ಷಣೆಗೆ ಕುಣಿದು ಕುಪ್ಪಳಿಸಿದರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಮಾನಸಿಕ ಆರೋಗ್ಯ ವಿಭಾಗದ ವತಿಯಿಂದ ಮಂಡ್ಯ ನಗರದಲ್ಲಿರುವ ಜೆಸಿ ವೃತ್ತದಲ್ಲಿ ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನಾಚರಣೆ ಪ್ರಯುಕ್ತ ಜಾಗೃತಿ ಅಭಿಯಾನ ನಡೆಯಿತು ದೇಶದಲ್ಲಿ ಒಂದು ಅಂಕಿಅಂಶಗಳ ಪ್ರಕಾರ 60% ಮಂದಿ ಆತ್ಮಹತ್ಯೆಗೆ ಶರಣಾಗ್ತಿದ್ದಾರೆ ಅನ್ನುವಂಥದ್ದು ಆತ್ಮಹತ್ಯೆಗೆ ಒಂದಷ್ಟು ಕಾರಣಗಳನ್ನು ಕೇಳೋದಾದರೆ ಸಣ್ಣ ಪುಟ್ಟ ವಿಷಯಗಳಿಗೂ ಕೂಡ ಆತ್ಮಹತ್ಯೆ ನಡೀತಿರುವಂಥದ್ದು ಅದು ಕುಟುಂಬ ಕಲಹ ಇರ್ಬೋದು ವರದಕ್ಷಿಣೆ ಇರ್ಬೋದು ಅಥವಾ ಮಾನಸಿಕ ಖಿನ್ನತೆಗೆ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಸಂದರ್ಭ ಇರ್ಬೋದು ಈಗ ನಿರಂತರವಾಗಿ ಮನುಷ್ಯ ತನ್ನ ಜೀವನವನ್ನು ಹಾಳು ಮಾಡ್ಕೊಳ್ತಿರುವಂಥ ಸಂದರ್ಭ ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಪ್ರತಿ ವರ್ಷ ಕೂಡ ಈ ಥರದೊಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡುತ್ತೆ ಅದರ ಉದ್ದೇಶ ಏನು ಅಂತಂದರೆ ಆತ್ಮಹತ್ಯೆಯನ್ನು ಮಾಡಿಕೊಳ್ಳಬಾರದು ಯಾರು ಕೂಡ ಬದುಕು ಭಾಳ ಭಾಳ ಮುಖ್ಯವಾದದ್ದು ಅದಕ್ಕಾಗಿ ಯಾಕೆ ಅಂತ ಅಮೂಲ್ಯವಾದ ಜೀವನ ಹಾಳು ಮಾಡ್ಕೊಳ್ತೀರಿ ದಯವಿಟ್ಟು ಯಾರು ಕೂಡ ಆತ್ಮಹತ್ಯೆ ಮಾಡಿಕೊಳ್ಳಬಾರದು ಅನ್ನುವಂತಹ ಕಿವಿ ಮಾತನ್ನು ಎಸ್ ಪಿ ಯತೀಶ್ ರವರು ಹೇಳಿದ್ದಾರೆ ಅಭಿಯಾನಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎನ್ ಯತೀಶ್ ಹಸಿರು ಬಾವುಟ ತೋರುವ ಮೂಲಕ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಯಾವುದೇ ಕಾರಣಕ್ಕೂ ಆತ್ಮಹತ್ಯೆ ಇಂತಹ ದುಷ್ಟ ಕಾರ್ಯಕ್ಕೆ ಮನಸ್ಸು ಮಾಡಬಾರದು ಆತುರದಲ್ಲಿ ತೆಗೆದುಕೊಂಡ ನಿರ್ಧಾರ ಜೀವನದಲ್ಲಿ ಅನರ್ಥ ಸೃಷ್ಟಿಸುತ್ತದೆ ಎಂದರು ಸಂದೇಶನ ಸಮಾಜಕ್ಕೆ ನಾವು ಮತ್ತೆ ನೀವೆಲ್ಲರೂ ಕೊಡಬೇಕಾದ ಒಂದು ಅವಶ್ಯಕತೆ ಇದೆ ಈಗ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ತಗೊಂಡ್ರೆ ಪ್ರತಿದಿನ ಒಂದು ನಮಗೆ ಆತ್ಮಹತ್ಯೆ ಪ್ರಕರಣಗಳು ನಾವು ದಾಖಲಿಸ್ಕೊಳ್ತಾ ಇದ್ದೀವಿ ಅದು ಆತ್ಮಹತ್ಯೆಗಳಾಗಿರ್ಬೋದು ಪೊಲೀಸ್ ಇಲಾಖೆಗಳಾಗಿರ್ಬೋದು ಆ ನಂಬರ್ಸ್ ನೋಡಿದ್ರೇ ಭಾಳ ಒಂದು ಗಾಬರಿ ಆಗುವಂಥ ವಿಚಾರ ಇದೆ ಈ ಒಂದು ಸಿಚುವೇಶನ್ ಬರೋದಕ್ಕೆ ನಮ್ಮಲ್ಲಿ ಮುಕ್ತವಾಗಿ ಹೇಳಿಕೊಳ್ಳುವಂಥ ಅವ್ರ ಸಮಸ್ಯೆಗಳನ್ನು ಮತ್ತು ಪರಿಹಾರ ಕಂಡುಕೊಳ್ಳೋ
ಒಂದು ವೇದಿಕೆಯನ್ನು ನಾವು ಸೃಷ್ಟಿ ಮಾಡುವ ಅವಶ್ಯಕ ಇರೋದ್ರಿಂದ ಇದ್ರ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ಮತ್ತು ಈ ಯಾರಿಗಾದರೂ ಏನಾದರೂ ಮನೋರೋಗಗಳು ಅಥವಾ ಏನಾದರೂ ಚಿಂತೆಗಳು ಅವರ ಟುವರ್ಡ್ಸ್ ಸ್ಯೂಸೈಡ್ ಏನಾದರೂ ಪುಷ್ ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ಅದನ್ನು ಅಡ್ರೆಸ್ ಮಾಡೋದಕ್ಕೇ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಸ್ಪೆಷಲ್ ಒಂದು ವಿಂಗೆ ಇದೆ, ಅದನ್ನೆಲ್ಲ ಅಪ್ರೋಚ್ ಮಾಡಬೇಕು. ಅವ್ರು ಯಾವುದೇ ರೀತಿಯಾದ ತೊಂದರೆಗಳಿದ್ರೆ ಇದ್ರೆ ಖಂಡಿತವಾಗ್ಲೂ ಅದನ್ನು ಅಡ್ರೆಸ್ ಮಾಡಲಾಗುತ್ತೆ ಅಂತ ಹೇಳ್ತಾ ಈಗ ಈ ಸಂದರ್ಭದಲ್ಲಿ TN ಧನಂಜಯ್, ಡಾಕ್ಟರ್ KP ಅಶ್ವಥ್, ಡಾಕ್ಟರ್ ಭವಾನಿಶಂಕರ್, ಡಾಕ್ಟರ್ ಮಮತಾ, ಡಾಕ್ಟರ್ ಶಶಿಧರ್, ಡಾಕ್ಟರ್ ಆಶಲತಾ ಇತರರಿದ್ದರು. ಜಾಥಾ ಕಾರ್ಯಕ್ರಮದಲ್ಲಿ ST ಜೈರಾಂ, ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಪಾಲ್ಗೊಂಡು ಯಶಸ್ವಿಗೊಳಿಸಿದರು. ಮಂಡ್ಯ ಜಿಲ್ಲೆಯ ಕೃಷಿ ಇಲಾಖಾ ವ್ಯಾಪ್ತಿಯ ಪರಿಕರ ಯಂತ್ರೋಪಕರಣಗಳ ಸಮಸ್ಯೆ ಕುರಿತು ವಿಚಾರಣೆ ನಡೆಸಲು ನೂತನವಾಗಿ ಆರಂಭವಾಗಿರುವ ಜಾರಿ ದಳದ ಮಂಡ್ಯ ಜಿಲ್ಲಾ ಮುಖ್ಯಸ್ಥರಾಗಿ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕಿ ಪ್ರತಿಭಾ HG ದವರು ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಈ ಇಲಾಖೆ ವಿಶೇಷ ಏನಂತಂದರೆ ಅಥವಾ ಅಧಿಕಾರಿಯ ವಿಶೇಷ ಏನಂತಂದರೆ, ಈ ಸಾಮಾನ್ಯವಾಗಿ ರೈತರಿಗೆ ನೀಡ್ತಕ್ಕಂಥ ಬಿತ್ತನೆ ಬೀಜ ಇರ್ಬೋದು ಅಥವಾ ಯಂತ್ರೋಪಕರಣಗಳಿರ್ಬೋದು, ಇದರಲ್ಲಿ ಸಾಕಷ್ಟು ಗೋಲ್ಮಾಲ್ಗಳು ನಡೀತದೆ. ಅದು ಸರ್ಕಾರಿ ಸ್ವಾಮ್ಯದ ಒಂದು ಶಾಪಲ್ಲಿರ್ಬೋದು ಅಥವಾ ಖಾಸಗಿ ಇದರಲ್ಲಿರ್ಬೋದು. ಈ ಹಿನ್ನೆಲೆಯಲ್ಲಿ ಈ ಅಧಿಕಾರಿಯ ಜವಾಬ್ದಾರಿ ಅಥವಾ ಇಲಾಖೆ ಜವಾಬ್ದಾರಿ ಏನಂತಂದರೆ, ಯಾರಾದರೂ ಕೂಡ ಈ ಥರ ಮೋಸ ಮಾಡಿದಾಗ, ಬಿತ್ತನೆ ಬೀಜದಲ್ಲಿ ಕಳಪೆ ಕೊಟ್ಟರೆ ಅಥವಾ ಪರಿಕರಗಳಲ್ಲಿ ಕಳಪೆ ಕೊಟ್ಟರೆ, ಕೂಡಲೇ ನೀವು ದೂರು ನೀಡಿದರೆ ಅಧಿಕಾರಿಗಳು ಅದಕ್ಕೆ ಒಂದಷ್ಟು ಕಾನೂನು ಕ್ರಮವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದು. ಹಾಗಾಗಿ ಮೇಡಮ್ ಅವರು ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಅಧಿಕಾರ ಸ್ವೀಕರಿಸಿದ ನಂತರ ಮಾತನಾಡಿದ ಅವರು, ಮಂಡ್ಯ ಜಿಲ್ಲೆಯಲ್ಲಿ ರೈತರಿಗೆ ಬಿತ್ತ ಬೀಜ ರಸಗೊಬ್ಬರ ಗುಣಮಟ್ಟದ ಆಧಾರದಲ್ಲಿ ವಿತರಿಸಬೇಕು. ಗುಣಮಟ್ಟದಲ್ಲಿ ಲೋಪ ಕಂಡು ಬಂದರೆ ಜಿಲ್ಲಾ ಮಟ್ಟದ ಜಾಗೃತ ಸಮಿತಿಗೆ ದೂರು ನೀಡಬಹುದು ಎಂದರು. ಬೀಜ ರಸಗೊಬ್ಬರ ಕೀಟನಾಶಕಗಳನ್ನು ಒಳ್ಳೆ ಗುಣಮಟ್ಟದ ಪರಿಕರಗಳನ್ನು ವಿತರಿಸಬೇಕಾಗಿರುತ್ತೆ. ಈ ಗುಣಮಟ್ಟದಲ್ಲಿ ವ್ಯತ್ಯಾಸ ಕಂಡು ಬಂದಲ್ಲಿ ಜಿಲ್ಲಾ ಮಟ್ಟದ ಜಾಗೃತ ಕೃಷಿಗೆ ರೈತ ಬಾಂಧವರು ನಾವು ದೂರನ್ನು ನೀಡಬಹುದಾಗಿರುತ್ತದೆ. ಕೃಷಿ ಯಂತ್ರೋಪಕರಣಗಳ ವಿತರಣೆ ವಿಚಾರದಲ್ಲಿ ಅದರ ಗುಣಮಟ್ಟವನ್ನು ಸಹ ರೈತರು ಖಾತರಿಪಡಿಸಿಕೊಳ್ಳಬೇಕು. ಗುಣಮಟ್ಟದಲ್ಲಿ ವ್ಯತ್ಯಾಸ ಕಂಡು ಬಂದರೆ ಆಗಲೂ ದೂರು ನೀಡಬಹುದು. ಈಗಾಗಲೇ ಮುಂಗಾರು ಪ್ರಾರಂಭವಾಗಿರುವುದರಿಂದ ರಸಗೊಬ್ಬರವನ್ನು ವಿತರಿಸಲಾಗುತ್ತಿದೆ. ಈ ನಿಟ್ಟಿನಲ್ಲಿ ಕಳಪೆ ಆರೋಪ ಕಂಡು ಬಂದರೆ ದೂರು ನೀಡಬಹುದು ಎಂದು ಹೇಳಿದರು. ಹಾಗೂ ಕೃಷಿ ಯಂತ್ರೋಪಕರಣಗಳ ಡಿಪಾರ್ಟ್ಮೆಂಟಿಂದ ಏನು ಕೃಷಿ ಯಂತ್ರೋಪಕರಣಗಳನ್ನ ವಿತರಿಸ್ತಾ ಇದ್ದೀವಿ, ಅದನ್ನ ಗುಣಮಟ್ಟನ ಖಾತ್ರಿಪಡಿಸ್ಕೋಬೇಕಾಗುತ್ತೆ ರೈತರು. ಅಂಥ ಸಂದರ್ಭದಲ್ಲಿ ಗುಣಮಟ್ಟ ಇಲ್ಲದಂಥ ಪಕ್ಷದಲ್ಲಿ ನಮಗೆ ದೂರು ನೀಡಬಹುದಾಗಿರುತ್ತೆ. ಹಾಗೂ ಏನು ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರು ಈಗಾಗಲೇ ಮುಂಗಾರು ಪ್ರಾರಂಭವಾಗಿರುವುದರಿಂದ ರಸಗೊಬ್ಬರವನ್ನು ಸಾಕಷ್ಟು ಪ್ರಮಾಣದಲ್ಲಿ ಪ್ರವೇಟಿಲರ್ಸ್ ಆಗಿರ್ಬೋದು ಸೊಸೈಟಿಗಳಲ್ಲಿ ದಾಸ್ತಾನಿರಿಸಿ ರೈತರಿಗೆ ಸಕಾಲದಲ್ಲಿ ಒದಗಿಸುವಂತಹ ಕ್ರಮ ಕೈಗೊಂಡಿದ್ದಾರೆ. ಮಂಡ್ಯನಗರದ ಕಾಮಧೇನು ಕಂಪಡಸ್ನ ಆವರಣದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುರವರ 158ನೇ ಜಯಂತಿಯನ್ನ ಇತ್ತೀಚೆಗೆ ಆಚರಿಸಲಾಯಿತು. GP ನಾರಾಯಣ ಸ್ವಾಮಿ ಬಳಗದ ವತಿಯಿಂದ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಕಾಮಧೇನು ರಮೇಶ್ ಸೇರಿದಂತೆ ಇತರೆ ಗಣ್ಯರು ನಾರಾಯಣ ಗುರುಗಳ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದರು. ನಂತರ ಮಾತನಾಡಿದ ಕಾಮಧೇನು ರಮೇಶ್ ರವರು, ಬ್ರಹ್ಮಶ್ರೀ ನಾರಾಯಣ ಗುರುಗಳು ಜಗತ್ತಿನಲ್ಲಿ ಸಮಾನತೆ ಹಾಗೂ ಭ್ರಾತೃತ್ವವನ್ನು ಮೂಡಿಸಲು ಯತ್ನಿಸಿದ ಮಹಾನಾಯಕ ಎಂದರು. ಮಂಡ್ಯ ಜಿಲ್ಲೆಯಲ್ಲಿ KP ನಾರಾಯಣ ಸ್ವಾಮಿ ಅವರ ಅಭಿಮಾನಿಗಳ ಬಳಗದಿಂದ ಈ ಒಂದು ಸಭಾಯಶಿ ಪುಷ್ಪನಮನ ಮಾಡಿ ಬ್ರಹ್ಮಶ್ರೀ ನಾರಾಯಣ ಗುರುಗಳಿಗೆ ಗೌರವ ಸಲ್ಲಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಸರ್ಕಾರ ಈ ಒಂದು ಬ್ರಹ್ಮಶ್ರೀ ಈ ಸಂದರ್ಭದಲ್ಲಿ ಅಶೋಕ್, ತಗ್ಗಳ್ಳಿ ಸಂದೇಶ್, ವಕೀಲರಾದ ರಾಮಯ್ಯ, ನಾಗರಾಜು, ಸ್ವಾಮಿ, ಚಂದ್ರು, BSNL ರಮೇಶ್, ನಾಗೇಂದ್ರ, ಶೇಖರ್ ಉಪಸ್ಥಿತರಿದ್ದರು. ಕೊಚ್ಚೆಗುಂಡಿಯ ನಡುವೆ ಕಟ್ಟಡದ ಸುತ್ತ ಪೊದೆ ಬೆಳೆದುಕೊಂಡು ಪಾಳು ಕೊಂಪೆಯಂತಿದ್ದ ಅಂಗನವಾಡಿ ಕೇಂದ್ರದ ಆವರಣವನ್ನು ಸ್ವಚ್ಛಗೊಳಿಸುವ ಮೂಲಕ ಮಳವಳ್ಳಿ ತಾಲೂಕಿನ
ಚಿಕ್ಕಬಾಗಿಲು ಗ್ರಾಮದ ಮಹಾನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಗ್ರಾಮಾಭಿವೃದ್ಧಿ ಸಂಘದ ಯುವಕರು ಸಮಾಜಮುಖಿ ಕಾರ್ಯವನ್ನ ಮಾಡಿದ್ದಾರೆ. ಗ್ರಾಮದ ಅಂಗನವಾಡಿ ಕೇಂದ್ರದ ಸುತ್ತ ಕೊಚ್ಚೆ ಚರಂಡಿ ನೀರು ಕೆರೆಯಂತೆ ನಿಂತು ದುರ್ನಾತ ಬೀರುತ್ತಿದ್ದು ಕಟ್ಟಡದ ಎತ್ತರಕ್ಕೆ ಗಿಡಗೆಂಟೆಗಳು ಬೆಳೆದುಕೊಂಡು ಅಂಗನವಾಡಿ ಆವರಣ ಆಳು ಕೊಂಪೆಯಂತಾಗಿದ್ದು ಅಧಿಕಾರಿಗಳು ಕಣ್ಣಿದ್ದು ಕುರುಡರಂತಾಗಿ ಹೋಗಿದ್ದರು. ಕಳೆದ ವಾರವಷ್ಟೇ ಉದ್ಘಾಟನೆಗೊಂಡ ಸಂಘದ ಯುವಕರು ಗೌರವ ಅಧ್ಯಕ್ಷ ಸಿಎಂ ವೇದಮೂರ್ತಿ ಅವರ ನೇತೃತ್ವದಲ್ಲಿ ಅಂಗನವಾಡಿ ಆವರಣದ ಸ್ವಚ್ಛತೆಗೆ ಮುಂದಾಗಿದ್ದಾರೆ. ಕೇಂದ್ರದ ಸುತ್ತಲ ಚರಂಡಿಯನ್ನು ಸ್ವಚ್ಛಗೊಳಿಸುವ ಮೂಲಕ ಮಂಡಿಯುದ್ದ ನಿಂತಿದ್ದ ಚರಂಡಿ ನೀರು ಅರಿದು ಹೋಗುವಂತೆ ಮಾಡಿದ್ದಾರೆ. ಇದಲ್ಲದೆ ಕಟ್ಟಡದ ಸುತ್ತ ಆಳೆತ್ತರಕ್ಕೆ ಬೆಳೆದು ನಿಂತಿದ್ದ ಪೊದೆ ಗಿಡಗೆಂಟೆಗಳನ್ನು ಕತ್ತರಿಸಿ ಇಡೀ ಆವರಣವನ್ನು ಸ್ವಚ್ಛಗೊಳಿಸಿದ್ದೇ ಅಲ್ಲದೆ ಅದೇ ಜಾಗದಲ್ಲಿ ಅಲಂಕಾರಿಕ ಹೂವಿನ ಗಿಡಗಳನ್ನು ನೆಟ್ಟು ಮಾದರಿಯಾಗಿದ್ದಾರೆ. ಸಂಘದ ಗೌರವ ಅಧ್ಯಕ್ಷ ಸಿಎಂ ವೇದಮೂರ್ತಿ ಮಾತನಾಡಿ, ಅಂಗನವಾಡಿ ದುರಾವ್ಯವಸ್ಥೆಯ ಬಗ್ಗೆ ಅಧಿಕಾರಿಗಳು ಪಂಚಾಯಿತಿಯವರ ಗಮನಕ್ಕೆ ಎಷ್ಟು ಬಾರಿ ತಂದರೂ ಯಾವುದೇ ಕ್ರಮ ವಹಿಸದ ಹಿನ್ನೆಲೆಯಲ್ಲಿ ಸಂಘದ ಯುವಕರೇ ಸ್ವಚ್ಛತಾ ಕಾರ್ಯ ನಡೆಸಿದ್ದಾರೆ ಎಂದರು. ಈ ಪರಿಸರವನ್ನು ಸ್ವಚ್ಛ ಮಾಡಿ ಮಕ್ಕಳಿಗೆ ಇನ್ನೊಂದು ಅನುಕೂಲಕರವಾದ ಉಲ್ಲಾಸದಾಯಕ ವಾತಾವರಣ ಸೃಷ್ಟಿಸಿಕೊಡ್ಬೇಕಂತೇಳಿ ಇದನ್ನು ಯುವಕರು ಎಲ್ಲರೂ ಒಟ್ಟಿಗೆ ಸೇರಿ ಶ್ರಮದಾನ ಮುಖಾಂತರ ಈ ಪರಿಸರವನ್ನು ಸ್ವಚ್ಛಗೊಳಿಸಿ ಇದರ ಸೌಂದರ್ಯೀಕರಣಕ್ಕೋಸ್ಕರ ಹಲವಾರು ಗಿಡಗಳನ್ನು ತಂದು ಹೂವಿನ ಗಿಡಗಳನ್ನು ತಂದು ಇಲ್ಲಿ ನೆಡುವ ಮುಖಾಂತರ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸಕ್ಕೆ ಒಂದು ಅನುಕೂಲಕರ ವಾತಾವರಣ ಕಲ್ಪಿಸಿಕೊಟ್ಟಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿದಂಥ ನಮ್ಮ ಊರಿನ ಎಲ್ಲ ಗ್ರಾಮಸ್ಥರು, ಹಿರಿಯರು, ಮುಖಂಡರು ಹಾಗೂ ನಮ್ಮ ಮಹಾನಾಯಕ ಬಿ ಆರ್ ಅಂಬೇಡ್ಕರ್ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದ. ಈ ಸಂದರ್ಭದಲ್ಲಿ ಮಲ್ಲೇಶ್, ನವೀನ್, ಅಭಿಷೇಕ್, ರಾಜೇಶ್ ಕುಮಾರ್, ಶಿವಕುಮಾರ್ ಮತ್ತಿತರರು ಪಾಲ್ಗೊಂಡಿದ್ದರು. ಮಂಡ್ಯ ತಾಲೂಕಿನ ರೈತಾಪಿ ವರ್ಗ ಹಾಗೂ ನಾಗರಿಕರ ಆರೋಗ್ಯದ ದೃಷ್ಟಿಯಿಂದ ಶುದ್ಧ ಕುಡಿಯುವ ನೀರಿನ ಕ್ಯಾನನ್ನ ಮನೆಮನೆಗೆ ವಿತರಿಸುತ್ತಿದ್ದೇವೆ ಅಂತ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಡಾಕ್ಟರ್ ಎಚ್ ಎಸ್ ಕೃಷ್ಣ ತಿಳಿಸಿದ್ದಾರೆ. ಇತ್ತೀಚೆಗೆ ಅವರು ಸುದ್ದಿಗೋಷ್ಠಿಯಲ್ಲಿ ವಿವರಣೆ ನೀಡಿದರು. ಮಂಡ್ಯ ವಿಧಾನಸಭಾ ಕ್ಷೇತ್ರದ ಪ್ರತಿ ಮನೆಮನೆಗೂ ಕೂಡ ನಾವು ನೀರಿನ ಕ್ಯಾನನ್ನು ನೀಡುತ್ತೇವೆ. ಸೊ ಅದನ್ನು ಅದ್ರ ಮೂಲಕ ಅವರು ಶುದ್ಧ ಕುಡಿಯುವ ನೀರನ್ನು ನೀಡಬೇಕು ಅನ್ನುವಂಥದ್ದು ಮತ್ತು ತಮ್ಮ ಅವರ ಆಸ್ಪತ್ರೆ ಇದೆಯಲ್ಲ ಕಾವೇರಿ ನರ್ಸಿಂಗ್ ಹೋಮ್, ಅದ್ರ ಮೂಲಕ ಕೂಡ ವಾರಕ್ಕೊಮ್ಮೆ ನಡೆಯುವಂಥ ಆ ಒಂದು ಕಾರ್ಯಕ್ರಮದಲ್ಲೂ ಕೂಡ ಏನು ನಾವು ನೀವು ಟ್ರೀಟ್ಮೆಂಟ್ ತೆಗೆದುಕೊಳ್ತೀರಿ ಅದರಲ್ಲಿ ಕೇವಲ 300 ರೂಪಾಯಿಗೆ ನಾವು ಟ್ರೀಟ್ಮೆಂಟ್ ಕೊಡ್ತೇವೆ. ಅದು ಕೂಡ ಒಂದು ಅನ್ನುವಂಥದ್ದು ಮತ್ತು ಮುಂದಿನ ದಿನಗಳಲ್ಲಿ ಆರೋಗ್ಯ ಶಿಬಿರಗಳನ್ನು ಕೂಡ ಏರ್ಪಡಿಸ್ತೇವೆ. ಇದು ಯಾವುದೇ ರಾಜಕೀಯ ಸ್ವಾರ್ಥ ಇಲ್ಲ, ನನಗೆ ಚುನಾವಣೆಯಲ್ಲಿ ಟಿಕೆಟ್ ಕೊಡಲಿ ಬಿಡಲಿ ನಾನಂತೂ ಈ ಸಮಾಜಮುಖಿ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗ್ತೀನಿ ಅಂತ ಡಾಕ್ಟರ್ ಕೃಷ್ಣ ಹೇಳಿದ್ದಾರೆ. ಮಂಡ್ಯ ತಾಲೂಕಿನ ಕೆರಗೂರು ಹೋಬಳಿಯ ಉಪ್ಪರಕ್ನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಗಂಟೆಗೌಡನ ಹಳ್ಳಿ ಗ್ರಾಮದ ದೇವಾಲಯ ಆವರಣದಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಡಾಕ್ಟರ್ ಎಚ್ ಕೃಷ್ಣ ನೇತೃತ್ವದಲ್ಲಿ ಆಯೋಜಿಸಿದ್ದ ಮನೆ ಮನೆಗೆ ಶುದ್ಧ ಕುಡಿಯುವ ನೀರಿನ ಕ್ಯಾನ್ ವಿತರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಪ್ರಸ್ತುತ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಆರೋಗ್ಯ ಕೆಡುತ್ತಿದೆ, ಶುದ್ಧ ನೀರಿನ ಅವಶ್ಯಕತೆವಿದೆ. ಮನೆಗಳಲ್ಲಿ ರೈತಾಪಿ ಸಮುದಾಯವು ಹೊಲ ಗದ್ದೆಗಳಿಗೆ ಹೋಗಿ ಕೃಷಿ ಕಾರ್ಯಗಳಲ್ಲಿ ತೊಡಗುವವರಿಗೆ ಶುದ್ಧ ಕುಡಿಯುವ ನೀರು ಅಗತ್ಯ ಪೂರೈಸಲು ಕ್ಯಾನ್ಗಳನ್ನು ಸದುಪಯೋಗಪಡಿಸಿಕೊಳ್ಳಿ ಎಂದು ಸಲಹೆ ನೀಡಿದರು. ಮಂಡ್ಯ ವಿಧಾನಸಭಾ ಕ್ಷೇತ್ರದ 169 ಹಳ್ಳಿಗಳು ಸೇರಿದಂತೆ 24 ಗ್ರಾಮ ಪಂಚಾಯತಿಗಳಲ್ಲಿ ಮನೆ ಮನೆಗೆ ಒಂದು ವಾಟರ್ ಕ್ಯಾನ್ ಕೊಡುವಂತಹ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಚಾಲನೆ ಕೊಟ್ಟಿದ್ದೀವಿ. ನಮ್ಮ ಗ್ರಾಮದ ಪ್ರತಿ ಮನೆ ಮನೆಯಲ್ಲೂ ತಮ್ಮ ಹೊಲ ಗದ್ದೆಗಳಿಗೆ ಹೋಗುವಂಥ ಸಂದರ್ಭದಲ್ಲಿ ಈ 20 ಲೀಟ್ರ್ ಕ್ಯಾನ್ನಲ್ಲಿ ಶುದ್ಧವಾದ ನೀರನ್ನು ತಗೊಂಡೋಗಿ ಅವರಿಗೆ ಆರೋಗ್ಯ ಚೆನ್ನಾಗಿ ಕಾಪಾಡಿಕೊಳ್ಳಿ, ಯಾವುದೇ ರೀತಿಯ ರೋಗ ರುಜಿನಗಳು ಬರದೇ ಇರಲಿ ಅನ್ನೋ ಉದ್ದೇಶದಿಂದ ಈ ವಾಟರ್ ಕ್ಯಾನನ್ನು ನಾವು ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಹಲವಾರು ಜನೋಪಯೋಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಅದಲ್ಲದೆ ಎಲ್ಲ ನನ್ನ ಗರ್ಭಿಣಿ ತಾಯಂದಿರಿಗೆ ಮತ್ತು ನನ್ನ ತಂಗಿಯರಿಗೆ ಅವರಿಗೆ ಉಚಿತವಾಗಿ ಗುರುವಾರ ಶಸ್ತ್ರ ಒಂದು ನಮ್ಮ ಕಾವೇರಿ ನರ್ಸಿಂಗ್ ಹೋಮ್ನಲ್ಲಿ ಅವರಿಗೆ ಉಚಿತವಾಗಿ ಒಂದು ತಪಾಸಣೆಯನ್ನು ನಡೆಸ್ತೀವಿ, ಒಂದು ಸ್ಕ್ಯಾನಿಂಗ್ ಸಹ ನಾವು ಮಾಡಿಕೊಡ್ತೀವಿ. ಹಾಗಾಗಿ ಎಲ್ಲ ಗ್ರಾಮಸ್ಥರು, ಇಲ್ಲಿನ ಒಂದು ಮಹಿಳೆಯರು ಇದರ ಸದುಪಯೋಗವನ್ನು ಪಡ್ಕೋಬೇಕು ಅಂತ ನಾನು. ನಂತರ ಪ್ರತಿ ಗ್ರಾಮಗಳಿಗೆ ತೆರಳಿ ಉಚಿತವಾಗಿ ನೀರಿನ ಕ್ಯಾನ್ಗಳನ್ನು ವಿತರಿಸಿದರು. ಕಾರ್ಯಕ್ರಮದಲ್ಲಿ ನಾಗರಾಜು, ಕೆಂಪೇಗೌಡ, ಕೆಎನ್ ನಾಗರಾಜ್, ಮಹೇಶ್, ಸಿಗರಾಜ, ಜಯಸ್ವಾಮಿ ಮತ್ತಿತರ ಹಾಜರಿದ್ದರು. ಜಾತಿ, ಭಾಷೆ, ಕೋಮುವಾದದ ಹೆಸರಿನಲ್ಲಿ ದೇಶವನ್ನು ಒಡೆದು ಆಳುತ್ತಿರುವ ಆಡಳಿತರೂಢ ಕೋಮುವಾದಿಗಳಿಂದ ದೇಶವನ್ನು ಕಾಪಾಡಲು ರಾಹುಲ್ ಗಾಂಧಿಯವರು ಹಮ್ಮಿಕೊಂಡಿರುವ ಐತಿಹಾಸಿಕ ಭಾರತ್ ಜೋಡೋ ಯಾತ್ರೆಯಲ್ಲಿ ಎಲ್ಲ ಕಾಂಗ್ರೆಸ್ಸಿಗರು ಪಾಲ್ಗೊಳ್ಳುವ ಮೂಲಕ ಅಭೂತಪೂರ್ವ ಬೆಂಬಲ ನೀಡಬೇಕೆಂದು ಮಾಜಿ ಸಚಿವ ಪಿಎಂ ನರೇಂದ್ರ ಸ್ವಾಮಿ ಮನವಿ ಮಾಡಿದ್ದಾರೆ.
ಭಾರತ್ ಜೋಡೋ ಯಾತ್ರೆ ಅಕ್ಟೋಬರ್ 3ರಂದು ಮಂಡ್ಯ ಜಿಲ್ಲೆಗೆ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಪಟ್ಟಣದ ರೈತ ಭವನದಲ್ಲಿ ಕರೆಯಲಾಗಿದ್ದ ಪೂರ್ವಭಾವಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜಾತ್ಯತೀತ ತತ್ವದ ಆಧಾರದಲ್ಲಿ ಹೊಸ ತಂತ್ರಜ್ಞಾನದೊಂದಿಗೆ ಕಾಂಗ್ರೆಸ್ ಕಟ್ಟಿದ ಆಧುನಿಕ ಭಾರತವನ್ನು ಕೋಮುವಾದಿ ಪಕ್ಷ ಛಿದ್ರಗೊಳಿಸುವುದರ ಜೊತೆಗೆ ಕಾಂಗ್ರೆಸ್ ನಿರ್ಮಿಸಿದ ಸಾರ್ವಜನಿಕ ಉದ್ಯಮ ಬ್ಯಾಂಕ್ಗಳನ್ನು ತನ್ನ ಹಿಂಬಾಲಕರಿಗೆ ಮಾರಾಟ ಮಾಡಿ ದೇಶವನ್ನು ಸರ್ವನಾಶ ಮಾಡುತ್ತಿದ್ದು, ಈ ದೇಶವನ್ನು ಉಳಿಸಲು ರಾಹುಲ್ ಗಾಂಧಿ ಅವರು ದೇಶ ಉದ್ದಲಕ್ಕೂ ಪಾದಯಾತ್ರೆ ಮಾಡುವ ಮೂಲಕ ಜನರನ್ನು ಎಚ್ಚರಿಸುವ ಕೆಲಸ ಮಾಡುತ್ತಿದ್ದು, ಈ ಯಾತ್ರೆ ಮಂಡ್ಯ ಜಿಲ್ಲೆಗೆ ಆಗಮಿಸಿದ ವೇಳೆ ಮಳವಳ್ಳಿಯಿಂದಲೂ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ಕ್ಷೇತ್ರದ ಕಾಂಗ್ರೆಸ್ ಶಕ್ತಿಯನ್ನು ಪ್ರದರ್ಶಿಸಬೇಕು ಎಂದು ಕರೆ ನೀಡಿದರು. ರಾಜಕೀಯ ವ್ಯವಸ್ಥೆ ಸಂದರ್ಭದಲ್ಲಿ ಬರೀ ಭಾವನಾತ್ಮಕ ವಿಚಾರಗಳನ್ನ ಹಂಚಿ ಈ ದೇಶದ ಅಭಿವೃದ್ಧಿ ಮತ್ತು ಜನತೆ ಬಗ್ಗೆ ಕಾಳಜಿ ಇಲ್ಲದೆ ಇರತಕ್ಕಂತ ಟಿಕೆಟ್ ರಾಜಕಾರಣವನ್ನ ಇಡೀ ದೇಶದ ಜನತೆ ಜೊತೆಯಲ್ಲಿ ಕಾಂಗ್ರೆಸ್ ಪಕ್ಷ ಹಿಂದೆ ಮಾಡಿದಂತ ಸಾಧನೆ ಸೇವೆ ಜವಾಬ್ದಾರಿಯನ್ನ ಜ್ಞಾಪಿಸುತ್ತಾ ಇವತ್ತಿನ ಯುವಪೀಳಿಗೆಗೆ ತಪ್ಪು ಸಂದೇಶಗಳ ಮುಖಾಂತರ ಈ ದೇಶದ ವಾಸ್ತವತೆಯನ್ನು ಮುಚ್ಚಿಟ್ಟು ಇತಿಹಾಸವನ್ನ ತಿರುಚ್ತಾ ಇರತಕ್ಕಂತ ಆಡಳಿತ ವ್ಯವಸ್ಥೆ ಏನಿದೆಯೋ ನಮ್ಮ ದೇಶ ಪ್ರಪಂಚದಲ್ಲಿ ಸದೃಢವಾಗಬೇಕಾದ್ರೆ ನಾವು ಯಾವ ರೀತಿ ಇರಬೇಕು ಅನ್ನೋಂತ ಪ್ರಾಮಾಣಿಕವಾದಂತ ವಿಚಾರವನ್ನ ಮುಂದಿಟ್ಕೊಂಡು ಈ ಸಂದರ್ಭದಲ್ಲಿ ಗಂಗಾಧರ್, ದೇವರಾಜು, ಸುಂದರ್ರಾಜ್, ದ್ಯಾಪೇಗೌಡ, ಸುಜಾತ, ಕೆಎಂ ಪುಟ್ಟು ಪಾಲ್ಗೊಂಡಿದ್ದರು. ನಾಗಮಂಗಲ ತಾಲೂಕು ಎಸ್ಎಸ್ಕೆ ವಿಶ್ವಕರ್ಮ ಸಮಾಜ ಸೇವಾ ಸಂಘದ ಆವತಿಯಿಂದ ವಿಶ್ವಕರ್ಮದ ಮಹೋತ್ಸವದ ಅಂಗವಾಗಿ ಪಟ್ಟಣದ ಕಾಳಿಕಂಬ ದೇವಾಲಯದ ಆವರಣದಲ್ಲಿ ಪೂಜೆ ಸಲ್ಲಿಸಿ ಬೈಕ್ ಜಾಥಾ ನಡೆಸಲಾಯಿತು. ನಾಗಮಂಗಲ ಪಟ್ಟಣದ ಪೊಲೀಸ್ ಇನ್ಸ್ಪೆಕ್ಟರ್ ರವಿಶಂಕರ್ ಅವರು ಜಾಥಾಗೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಸಮುದಾಯದ ಸಂಘಟನೆ ಹಾಗೂ ವಿಶ್ವಕರ್ಮ ಮಹೋತ್ಸವದ ಅಂಗವಾಗಿ ಸಮುದಾಯದಲ್ಲಿ ಜಾಗೃತಿ ಮೂಡುವ ಉದ್ದೇಶದಿಂದ ಸಮುದಾಯವು ಎಲ್ಲಾ ಕ್ಷೇತ್ರದಲ್ಲಿ ಮುಂಚೂಣಿಯಾಗಿ ಇರಬೇಕೆಂದು ಜಾಗೃತಿ ಬೈಕ್ ಜಾಥಾ ನಡೆಸಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಕೃಷ್ಣಾಚಾರ್, ಡಿಆರ್ ಜಗದೀಶ್ ಇತರರು ಹಾಜರಿದ್ದರು. ಅನೇಕ ಸಮಾಜ ಸುಧಾರಕರು ಭಾರತದಲ್ಲಿ ಜನಿಸಿ ಜಡವಾಗಿ ಬೇರು ಬಿಟ್ಟಿರುವ ಜಾತಿ ವ್ಯವಸ್ಥೆಯ ಬಗ್ಗೆ ನಿರಂತರವಾಗಿ ಹೋರಾಟ ಮಾಡಿದರೂ ಕೂಡ ಜಾತಿ ವ್ಯವಸ್ಥೆ ಕೊನೆಗಂಡಿಲ್ಲ ಅಂತ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಸಂಚಾಲಕರಾದ ಸೋಶಿ ಪ್ರಕಾಶ್ ತಿಳಿಸಿದರು. ಮದ್ದೂರು ತಾಲೂಕಿನ ಬೆಸಗರ ಹಳ್ಳಿ ಗ್ರಾಮದ ನೆಲದಸಿರಿ ಗ್ರಾಮಾಭಿವೃದ್ಧಿ ಸೇವಾ ಟ್ರಸ್ಟ್ ಕಚೇರಿ ಆವರಣದಲ್ಲಿ ಆಯೋಜಿಸಿದ್ದ ಸಾಮಾಜಿಕ ಚಳುವಳಿಯ ಅಧಿಕಾರ ಸಮಾಜದ ನೇತಾರ ನಾರಾಯಣ ಗುರು ಅವರ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ನಾರಾಯಣ ಗುರು ಅವರ ಪರಂಪರೆ ಮುಂದುವರಿಯಬೇಕು ಎಂದರು. ಮುಟ್ಟಾಯ್ತು ಹಸುವು ಲಿಂಗಂದು ಮುಟ್ಟಾಯ್ತು ಕೆಳಜಾತಿಯವ ನಿರ್ಮಿಸಿದ ಅಂತ ಹೇಳಿ ಅವ್ರನ್ನ ಹೌಲತ್ಕೊಳ್ತಾರೆ. ಹೌಲತ್ಕೊಂಡು ಅಂತ ಹೇಳಿದ್ರೆ ಅವರಿಗೆ ವಾಗ್ದಂಡನೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆಗ ನಾರಾಯಣ ಗುರು ಕೂಲಾಗಿ ಹೇಳ್ತಾರೆ ಏನಂತೇಳಿ, ಅವರು ಶಿವಲಿಂಗನ ನಾವು ಅಸ್ಪೃಶ್ಯರೇ ಮಾಡಿದ್ರು ಕೂಡ ಆ ಶಿವಲಿಂಗ ನಾವು ಅವ್ರನ್ನ ನಾವೇ ಪ್ರಯತ್ನ ಮಾಡೋದು ಅಂತೇಳಿ ಮೈಲಿಗೆ ಆಗಲ್ಲ ಅಂತೇಳಿ ಅದನ್ನು ಇದನ್ನು ಸಮರ್ಥಿಸ್ಕೋತಾರೆ ಯಾರು, ನಾರಾಯಣ ಗುರುವರು. ಆಗ ಎಲ್ಲರೂ ಕೂಡ ತಮಗೆ ಮಾಡ್ತಕ್ಕಂಥ ತಪ್ಪು ಅರಿವಾಯ್ತು ಅಂತೇಳಿ ಎಲ್ಲ ಜಾತಿ ಜನನೂ ಕೂಡ ಆ ದೇವಾಲಯಕ್ಕೆ ಆಗಮಿಸ್ತಾರೆ, ಅವರು ಪೂಜೆ ಮಾಡ್ತಾರೆ. ವಿಶ್ವಜ್ಞಾನಿ ಗ್ರಾಮಾಭಿವೃದ್ಧಿ ಸೇವಾ ಟ್ರಸ್ಟ್ನ ಗೌರವ ಅಧ್ಯಕ್ಷ ಕೆಟಿ ಶಿವಕುಮಾರ್ ಅವರು ಮಾತನಾಡಿ, ಜಾತೀಯತೆ ಅಸ್ಪೃಶ್ಯತೆ ಎಂಬ ವಿಷವೃಕ್ಷವು ಇಡೀ ಶೂದ್ಧ ಜನ ಸಮೂಹವನ್ನು ಉಸಿರುಗಟ್ಟಿ ಸಾಯಿಸುತ್ತಿರುವ ಘೋರ ಕೌರ್ಯದ ತುರಿಯ ವ್ಯವಸ್ಥೆಯಲ್ಲಿ ಇಳವ ಎಂಬ ಅಸ್ಪೃಶ್ಯ ಜಾತಿಯಲ್ಲಿ ನಾರಾಯಣ ಗುರು ಎಂಬ ಪವಿತ್ರಾತ್ಮನ ಜನ್ಮವಾಯಿತು. ನಾರಾಯಣ ಗುರುಗಳ ಜನನದಿಂದ ಸಮಾಜದ ಬದಲಾವಣೆಯಾಯಿತು ಎಂದರು. ಈಗ ನಾವು ಸಾಮಾನ್ಯವಾಗಿ ಕುವೆಂಪು ಆಗ್ಬೋದು, ನಾರಾಯಣ ಗುರು ಆಗ್ಬೋದು, ಬಸವಣ್ಣ ಆಗ್ಬೋದು, ವಿವೇಕಾನಂದ ಆಗ್ಬೋದು, ಇವರೆಲ್ಲರೂ ಸಹ ಏನು ಈ ಸಮಾಜದ ವ್ಯವಸ್ಥೆಯಲ್ಲಿ ತುಳಿತುಕೊಳಗಾದಂತಹ ಶೋಷಿತ ಜನಗಳ ವಿರುದ್ಧ ಶೋಷಿತ ಜನಗಳ ಪರವಾಗಿ ಹೋರಾಟವನ್ನ ಮಾಡಿದಂಥದ್ದು ನಾವೆಲ್ಲ ಕಂಡಿರುವಂಥದ್ದು. ಈಗ ಇಲ್ಲೆಲ್ಲ ಸೇರಿರುವಂಥದ್ದು ಎಲ್ಲ ವಿಚಾರವಂತದ್ದು, ಯಾರು ಏನಿಲ್ಲ, ಯಾರು ಕಡಿಮೆ ಅನ್ನುವಂಥದ್ದಿಲ್ಲ. ಯಾಕೆಂದ್ರೆ ಈಗ ಹೇಳಬೇಕೆ ಒಂದು 10 ನಿಮಿಷದಲ್ಲಿ ಒಂದು ವಿಚಾರ ಈ ಒಂದು ಸಮಾರಂಭವನ್ನ ಏರ್ಪಾಡು ಮಾಡುವಂಥದ್ದು ಅಂತ ಅಂದಾಗ ಆಸಕ್ತಿ ಇರುವಂಥದ್ದು ಬರಬೇಕು, ಬರ್ತಾರೆ ವಿಧಾನ ಆಸಕ್ತಿ ಇಲ್ಲದಿರುವಂಥದ್ದು ನಾ ಅಲ್ಲಿದ್ದೀನಿ ಇಲ್ಲಿದ್ದೀನಿ ಹೇಳುವಂಥದ್ದು ಕಂಡಿದ್ವಿ. ಈ ಸಂದರ್ಭದಲ್ಲಿ ಸೌಮ್ಯ, ಸತೀಶ್, ವೆಂಕಟೇಶ್, ಚಂದ್ರಕೇಶವ, ಪ್ರಭುಲಿಂಗ, ರಮೇಶ್, ಧೀರ್ ಕುಮಾರ್ ಇತರರು ಇದ್ದರು. ಮಂಡ್ಯ ವಿದ್ಯಾನಗರ 100 ಅಡಿ ರಸ್ತೆಯಲ್ಲಿರುವ ಶ್ರೀಕೃಷ್ಣ ದರ್ಶನ ಕೋಆಪರೇಟಿವ್ ಸೊಸೈಟಿಯ 2021-22 ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯು ಹಿಂದಿ ಭವನದಲ್ಲಿ ನಡೆಯಿತು. ಸಮಾರಂಭವನ್ನು ಸೊಸೈಟಿಯ ಅಧ್ಯಕ್ಷರಾದ ರಾಘವೇಂದ್ರ ಉದ್ಘಾಟಿಸಿದರು.
ನಂತರ ಮಾತನಾಡಿದ ಅವರು ಆರ್ಥಿಕವಾಗಿ ಪ್ರತಿಯೊಬ್ಬರೂ ಸಬಲರಾಗುವ ನಿಟ್ಟಿನಲ್ಲಿ ನೆರವು ನೀಡಲು ನಮ್ಮ ಸೊಸೈಟಿ ಉತ್ತಮ ರೀತಿಯಲ್ಲಿ ಕೆಲಸ ಮಾಡುತ್ತಿದೆ ಎಂದು ತಿಳಿಸಿದರು. ಆ ಟೈಮಲ್ಲಿ ನಾವು ತುಂಬಾ ಕನ್ಫ್ಯೂಸನ್ ಇದ್ವಿ, ಏನ್ ಮಾಡಿದ್ರೆ ಪರ್ಮನೆಂಟ್ ಆಗಿ ಉಳಿಯುತ್ತೆ, ಏನ್ ಮಾಡಿದ್ರೆ ಪರ್ಮನೆಂಟ್ ಆಗಿ ಉಳಿಕೊಳ್ಳುತ್ತೆ ಇದಾಗುತ್ತೆ. ಸಂಘಟನೆ ಅಂತ ಯೋಚನೆ ಮಾಡಿದಾಗ ಸಂಘಟನೆ ಒಂದ್ ಸರಿ ಮಾಡಬಹುದು, ಯಾವುದೇ ಹೋಗ್ಬೋದು, ಒಂದಿನ ಸಂಘಟನೆ ನಿಲ್ಸಿದ್ರೆ ಅದಕ್ಕೆ ರಿಸಲ್ಟ್ ಕ್ಲೋಸ್ ಆಗುತ್ತೆ. ಅದಕ್ಕೆ ಒಂದು ಶಾಶ್ವತವಾಗಿ ಒಂದು ಸೊಸೈಟಿನಲ್ಲಿ ನಮ್ಮ ಎಲ್ಲರ ಒಂದು ಕೊಡುಗೆಯಾಗಿ ಉಳ್ಕೋಬೇಕೆಂದು ಈ ಸೊಸೈಟಿಯನ್ನ ಕಟ್ಟಿದ್ವಿ. ಅವತ್ತು ನಾವು ಎಲ್ಲಾ ಕಡೆ ಓದಿ ನಮ್ಮ ನಮ್ಮ ಸಮುದಾಯದ ಸಹೋದರರು ಮತ್ತು ಉನ್ನತ ಸ್ಥಾನದಲ್ಲಿರುವ ನಿರ್ದೇಶಕರಾದ ರಾಮಶೆಟ್ಟಿ ಮಾತನಾಡಿ, ನಮ್ಮ ಸೊಸೈಟಿ ವತಿಯಿಂದ ಇನ್ನು ಅನೇಕ ಕಾರ್ಯಕ್ರಮಗಳನ್ನು ರೂಪಿಸುವ ಆಶಯವಿದ್ದು ಎಲ್ಲರ ಸಹಕಾರ ಬೇಕು ಎಂದರು. ಸಂಸ್ಥೆಯನ್ನ ಸುಮಾರು ಐದಾರು ವರ್ಷದಿಂದಲೂ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ಈ ಸಂಸ್ಥೆಯ ಪಿತಾಮಹ ದಿವಂಗತ ಅವರು ಬಹಳ ತುಂಬಾ ಶ್ರಮ ಪಟ್ಟು ಎಲ್ಲರನ್ನು ಮೆಂಬರ್ಶಿಪ್ ಮಾಡಿಸಿ ಈಗ ಅವ್ರು ಯಾರ್ಯಾರು ಮೆಂಬರ್ಶಿಪ್ ಮಾಡಿದ್ದಾರೆ ಅಂತ ದಯಮಾಡಿ ಅವರಿಂದ ಅವರ ಮನೆಯವರಿಂದ ಮಾಹಿತಿ ತಗೊಂಡು ಅವರೆಲ್ಲರಿಗೂ ವಿಷಯ ಮುಗಿಸಿ ಕರೀಬೇಕಾಗಿತ್ತು. ಅನ್ಯತ ಕಾರಣ ಸಂಪರ್ಕ ದೋಷದಿಂದ ನಾವು ಕೆಲವರನ್ನ ಕರೀದಿಲ್ಲ. ಅದಕ್ಕೆ ವಿಷಾದ ವ್ಯಕ್ತಪಡಿಸ್ತಾ ದಯವಿಟ್ಟು ತಾವುಗಳೆಂದರೂ ನಮ್ಮ ಸಂಸ್ಥೆಯಲ್ಲಿ ಹೆಚ್ಚಿನ ಹಣವನ್ನು ಉಳಿತಾಯ ಮಾಡಿ ಆ ಉಳಿತಾಯ ಮಾಡುವುದರ ಜೊತೆಗೆ ನಮ್ಮ ಮಕ್ಕಳಿಗೂ ಉಳಿತಾಯ ಉಂಡಿ ಅಂತೇಳಿ ಮಕ್ಕಳಲ್ಲೂ ಆ ಒಂದು ಪ್ರವೃತ್ತಿ ಬೆಳೀಲಿ. ಮಕ್ಕಳಲ್ಲೂ ಉಳಿತಾಯ ವಿದ್ಯಾಭ್ಯಾಸದ ಜೊತೆಗೆ ಉಳಿತಾಯನೂ ಆದರೆ ವೇದಿಕೆಯಲ್ಲಿ ಅನಸೂಯ, ಹನುಮಂತ ಶೆಟ್ಟಿ, ಮಾಲಿನಿ, ಚಂದ್ರಶೇಖರ್ ಸೇರಿದಂತೆ ಇತರರಿದ್ದರು. ಮಳವಳ್ಳಿ ತಾಲೂಕಿನ ತಳಗವಾದಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಕಚೇರಿಗೆ ಬೀಗ ಒಡಿಸಿ ಸೊಸೈಟಿ ಸಿಇಒ ಅವರಿಗೆ ಅಧಿಕಾರಿಗಳು ಅಧಿಕಾರ ವಹಿಸಿಕೊಟ್ಟಂತಹ ವಿಲಕ್ಷಣ ಪ್ರಸಂಗ ವರದಿಯಾಗಿದೆ. ಸೊಸೈಟಿ ಸಿಇಒ ಆಗಿದ್ದ ರಮೇಶ್ ಅವರನ್ನು ಆಡಳಿತ ಮಂಡಳಿ ಅಮಾನತುಗೊಳಿಸುವುದರ ಜೊತೆಗೆ ಪ್ರಭಾರ ಸಿಇಒ ಆಗಿ ಮನು ಅವರನ್ನು ನೇಮಕ ಮಾಡಲಾಗಿತ್ತು. ಈ ಅಮಾನತು ಆದೇಶಕ್ಕೆ ಸಹಕಾರ ಇಲಾಖೆಯ ಡಿಆರ್ ಅವರು ತಡೆಯಾಜ್ಞೆ ನೀಡಿದ ಹಿನ್ನೆಲೆಯಲ್ಲಿ ಇಂದಿನ ಸಿಇಒ ರಮೇಶ್ ಅವರಿಗೆ ಅಧಿಕಾರ ಹಸ್ತರಿಸುವಂತೆ ಇಲಾಖಾ ಅಧಿಕಾರಿಗಳು ಆದೇಶ ನೀಡಿದರು. ಪ್ರಭಾರ ಸಿಇಒ ಮನು ಅವರು ಅಧಿಕಾರ ಅಸ್ತರಿಸದೆ ಕಚೇರಿ ಕೀ ಸಹ ನೀಡದೆ ಹಿನ್ನೆಲೆಯಲ್ಲಿ ಸೊಸೈಟಿಗೆ ಆಗಮಿಸಿದ ಎಆರ್ಒ ರಾಮಕೃಷ್ಣ, ವಲಯ ವ್ಯವಸ್ಥಾಪಕ ರಾಜು, ಆಡಳಿತ ಅಧಿಕಾರಿ ಬಸವರಾಜು, ಸರ್ಕಲ್ ಇನ್ಸ್ಪೆಕ್ಟರ್ ಜಗದೀಶ್ ಅವರುಗಳು ಬೀಗವನ್ನು ಒಡೆಯಿಸಿ ಕಚೇರಿ ಬಾಗಿಲು ತೆಗೆಸಿ ಸಿಇಒ ರಮೇಶ್ ಅವರಿಗೆ ಅಧಿಕಾರ ಹಸ್ತಾಂತರಿಸಿದರು. ನೂತನವಾಗಿ ಅಸ್ತಿತ್ವಕ್ಕೆ ಬಂದಿರುವ ಪೂರ್ಣ ಪ್ರಜ್ಞಾ ಸೇವಾ ಟ್ರಸ್ಟ್ನ ಲೋಕಾರ್ಪಣಾ ಕಾರ್ಯಕ್ರಮ ಮಂಡ್ಯ ನಗರದ ಗಾಂಧಿ ಭವನದಲ್ಲಿ ನಡೆಯಿತು. ವೈದ್ಯಕೀಯ ಕ್ಷೇತ್ರದ ಸಾಧಕರಿಗೆ ಸನ್ಮಾನ ಮಾಡುವ ಮೂಲಕ ಚರ್ಮರೋಗ ತಜ್ಞ ಡಾಕ್ಟರ್ ಶಂಕರೇಗೌಡರವರ ಟ್ರಸ್ಟ್ನ ಉದ್ಘಾಟನೆಯನ್ನು ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಯಾವುದೇ ಕೆಲಸವಾಗಬೇಕಾದರೆ ಸಂಘಟನೆ ಮುಖ್ಯ, ಸಂಘಟನೆ ಇಲ್ಲದೆ ಸಮಾಜ ಕಟ್ಟಲು ಸಾಧ್ಯವಿಲ್ಲ. ಈ ನಿಟ್ಟಿನಲ್ಲಿ ನೂತನವಾಗಿ ಅಸ್ತಿತ್ವಕ್ಕೆ ಬಂದಿರುವ ಪೂರ್ಣ ಪ್ರಜ್ಞಾ ಸೇವಾ ಟ್ರಸ್ಟ್ ಸಮಾಜ ಕಟ್ಟುವ ಕೆಲಸ ಮಾಡಲಿ ಎಂದು ಆಶಿಸಿದರು. ಯಾವುದೇ ಒಂದು ಸಮಾಜದಲ್ಲಿ ನೀವು ಏನನ್ನ ಮಾಡುತ್ತೀರಿ ಎಂದು ಹೇಳುವುದಕ್ಕಿಂತ ಯಾವ ರೀತಿಯ ಒಗ್ಗಟ್ಟಿನಿಂದ ನಾವು ಏನನ್ನು ಸಾಧಿಸುತ್ತೇವೆ, ನಮ್ಮ ಕಾರ್ಯ ಪ್ರವೃತ್ತಿಗಳಿಂದ ನಾವು ಪ್ರಶಂಸೆಗೆ ಒಳಗಾಗಬೇಕಾಗುತ್ತದೆ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಈ ಸಂದರ್ಭದಲ್ಲಿ ನೀವು ಡಾಕ್ಟರ್ಗಳನ್ನು ಕರೆದು ಸನ್ಮಾನವನ್ನು ಮಾಡುವುದು ಕೂಡ ಒಂದು ಒಳ್ಳೆಯ ಕೆಲಸ ಎಂದು ನಾನು ಭಾವಿಸುತ್ತೇನೆ. ನೀವು ಅವರಿಗೆ ಸನ್ಮಾನವನ್ನು ಮಾಡುವುದರಿಂದ ಅವರ ವೃತ್ತಿಯಲ್ಲಿ ಅವರಿಗೆ ಒಂದು ನೀವು ಒಂದು ಪ್ರಶಂಸೆಯ ಜೊತೆಗೆ ಅವರು ಕೂಡ ಸಮಾಜಕ್ಕೆ ಬದ್ಧತೆಯಿಂದ ಕೆಲಸ ಮಾಡಬೇಕಾದಂತ ಒಂದು ವ್ಯವಸ್ಥೆಯನ್ನ ನೀವು ಮಾಡುತ್ತೀರಿ, ಅದರಿಂದ ನೀವು ಪ್ರಶಂಸಾರ್ಹರು ಎಂದು ಹೇಳಬೇಕಾಗುತ್ತೆ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಯಾವುದೇ ಒಂದು ಸಂಘ ಸಂಸ್ಥೆಗಳ ನೀವು ಒಕ್ಕೂಟವಿಲ್ಲದೆ ನೀವು ಏನನ್ನಾದರೂ ಸಾಧನೆಗಳನ್ನು ಮಾಡುವುದು ಅಷ್ಟು ಸುಲಭ ಸಾಧ್ಯವಲ್ಲ. ಸಮಾಜ ಸೇವಕ ಅಶೋಕ್ ಜಯರಾಮ್ ಮಾತನಾಡಿ, ಕೋವಿಡ್ ನಂತಹ ಮಹಾಮಾರಿಯಿಂದ ಜನರನ್ನು ರಕ್ಷಿಸಿದವರು ವೈದ್ಯ ಲೋಕದಲ್ಲಿ ಕೆಲಸ ಮಾಡುವ ಡಾಕ್ಟರ್ಗಳು. ಇಂದಿನ ಕಾರ್ಯಕ್ರಮದಲ್ಲಿ ವೈದ್ಯರ ಸೇವೆಯನ್ನು ಗುರುತಿಸಿ ಗೌರವಿಸುತ್ತಿರುವುದು ಶ್ಲಾಘನೀಯ ಎಂದರು. ಕೋವಿಡ್ ಅಂತೇಳಿ ಒಂದು ಇಡೀ ಲೋಕವಾಗಿ ಕರೆಸಿರುವಂತಹ ಒಂದು ಸಾಂಕ್ರಾಮಿಕ ರೋಗವನ್ನ ಎದುರಿಸಿದ ಸಂದರ್ಭ ಬಂದಾಗ ನಮ್ಮೆಲ್ಲರಿಗೂ ಆಶ್ರಯವಾಗಿದ್ದು ನಮ್ಮ
ವೈದ್ಯಕೀಯ ಸಿಬ್ಬಂದಿಯವರು ನಮಗೆ ಯಾವುದೋ ದಾರಿ ಇಲ್ಲ ನಮ್ಮ ಭಗವಂತನ ರೂಪದಲ್ಲಿ ನಮ್ಮೆಲ್ಲರೂ ಧೈರ್ಯ ತುಂಬಿ ನಮ್ಮೆಲ್ಲರೂ ಕಾಪಾಡುವಂತದ್ದು ನಮ್ಮ ವೈದ್ಯರು ಮತ್ತೆ ವೈದ್ಯಕೀಯ ಸಿಬ್ಬಂದಿಯವರು ಅವರಿಗೆ ಇವತ್ತು ಸನ್ಮಾನವಾದ ಮುಖಾಂತರ ಅವರ ಸೇವೆಯನ್ನ ಅದು ಪ್ರಸ್ತುತವಾಗಿ ಇವತ್ತಿನ ಕಾಲಕ್ಕೆ ಅವರ ಸೇವೆ ಹೆಚ್ಚಿದ ಅವರನ್ನ ಗಮನಿಸಿ ಅವರನ್ನ ಗುರುತಿಸಿ ಅವರಿಗೆ ಸನ್ಮಾನ ಮಾಡಿರುವಂತದ್ದು ಬಿಜೆಪಿ ಮುಖಂಡ ಬೇಕರಿ ಅರವಿಂದ್ ಮಾತನಾಡಿ ಸಮಾಜ ಕಟ್ಟುವ ಕೆಲಸಕ್ಕೆ ಪೂರ್ಣ ಪದ್ಮ ಸೇವಾ ಟ್ರಸ್ಟ್ ಮುಂದೆ ಬರೆಯಲಿ ಎಂದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಯೋಗೇಂದ್ರ, ಡಾಕ್ಟರ್ ಮನೋಹರ್, ರಫೀಕ್ ಅವರನ್ನು ಅಭಿನಂದಿಸಲಾಯಿತು. ವೇದಿಕೆಯಲ್ಲಿ ಅರವಿಂದ್, ಆನಂದರಾಜ್, ತಾರಾಶಾಸನ ಮೋಹನ್, ನಾಗಯ್ಯ, ಬಸವಯ್ಯ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಬಿಬಿಎಲ್ ಕಂಪನಿ ವಿರುದ್ಧ ಮುಂದುವರೆದ ಹೋರಾಟ. ಬೈಪಾಸ್ ರಸ್ತೆ ಬಳಿ ಸರ್ವಿಸ್ ರಸ್ತೆ ನಿರ್ಮಿಸಲು ಒತ್ತಾಯ. ಕನ್ನಡಪರ ಸಂಘಟನೆಗಳಿಂದ ಜಿಲ್ಲಾಡಳಿತಕ್ಕೆ ಮನವಿ. ವಿಸಿ ಫಾರಂನಲ್ಲಿ ವಿವಿಧ ಕಟ್ಟಡಗಳ ಶಂಕುಸ್ಥಾಪನೆ. ಕೃಷಿ ಸಚಿವ ಬಿಸಿ ಪಾಟೀಲ್ರಿಂದ ಲೋಕಾರ್ಪಣೆ. ಕಾಂಗ್ರೆಸ್ ನಿಲುವಿಗೆ ಸಚಿವರ ತಿರುಗೇಟು. ಹೋಬಳಿ ಮಠದ ಪ್ರೌಢಶಾಲಾ ಪ್ರತಿಭಾ ಕಾರಂಜಿ. ಮಕ್ಕಳ ಪ್ರತಿಭೆ ಅನಾವರಣಕ್ಕೆ ಅಪರ ಜಿಲ್ಲಾಧಿಕಾರಿ ಸಲಹೆ. ಗಮನ ಸೆಳೆದ ಸಾಂಸ್ಕೃತಿಕ ಕಾರ್ಯಕ್ರಮ. ಕಚೇರಿ ಬೀಗ ಹೊಡೆದು ಅಧಿಕಾರ ಹಸ್ತಾಂತರ. ಅಧಿಕಾರ ನೀಡಲು ಮೀನ ಮೇಷ ಎಣಿಸಿದ ಹಿನ್ನೆಲೆ. ತಳಗವಾದಿಯಲ್ಲೊಂದು ವಿಲಕ್ಷಣ ಪ್ರಸಂಗ. ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನಾಚರಣೆ. ಎಸ್ಪಿ ಯತೀಶ್ರವರಿಂದ ಜಾಗೃತಿ ಅಭಿಯಾನಕ್ಕೆ ಚಾಲನೆ. ಆತ್ಮಹತ್ಯೆ ಮಾಡಿಕೊಳ್ಳದಿರಲು ಕಳಕಳಿ. ಕೃಷಿ ಇಲಾಖೆಯ ಜಾರಿ ದಳಕ್ಕೆ ಅಧಿಕಾರಿ ನೇಮಕ. ಜಿಲ್ಲಾ ಮುಖ್ಯಸ್ಥರಾಗಿ ಪ್ರತಿಭಾ ಅಧಿಕಾರ ಸ್ವೀಕಾರ. ರೈತರಿಗೆ ಮೋಸ ಮಾಡಿದರೆ ಕಾನೂನು ಕ್ರಮದ ಎಚ್ಚರಿಕೆ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಇದು ನಮ್ಮ ಸೊನ್ನ ಟಿವಿ ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ. ಸ್ವರ್ಣ ಇದು ಬಾಂಧವ್ಯಗಳ ಬೆಸುಗೆ.